ಈ ಮಾತನ್ನ ಇಲ್ಲಿಗೆ ಮುಗ್ಸಕ್ಕಾಗಲ್ಲ. ಅಂದ್ರೆ ನೀನು ನನ್ ವಿರುದ್ಧ ಹೋಗ್ತೀಯ? ಇಲ್ಲ ಅತ್ತೆ, ಆದ್ರೆ ನಾನ್ ನನ್ ಮಾತು ಖಂಡಿತ ಹೇಳ್ತೀನಿ. ಅಮ್ಮ ಮಾತು ಮುಗೀತು ಅಂದ್ಮೇಲೆ ಮಾತು ಮುಗೀತು. ಮತ್ ನಾನು ಹೇಳ್ದೆ ಈ ಮಾತನ್ನ ಇಲ್ಲಿಗೆ ಮುಗ್ಸಕ್ ಆಗಲ್ಲ ಅಂತ. ಒಬ್ಳು ತಾಯಿಯಾಗಿ ಯಾರ್ದೋ ಮನೆ ಮಗಳನ್ನ ನಮ್ಮನೆ ಸೊಸೆಯಾಗಿ ಬರೋದ್ ಬೇಡ ಅಂತ ಹೇಳ್ಬೇಕಾ? ಅದು ಅವಳು ತಾಯಿ ಆಗಲ್ಲ ಅನ್ನೋ ಕಾರಣಕ್ಕೆ ಇದು ನನ್ ಕೈಲಿ ಸಾಧ್ಯ ಇಲ್ಲ. ಮತ್ತೊಬ್ಬ ಹೆಂಗ್ಸಿಗೆ ತಾಯಿ ಆಗೋದೇ ಎಲ್ಲಾನು ಆಗಿದ್ರೆ ಈ ಜಗತ್ತು ದೇವಕಿ ಮಾತೆನ ನೆನಪಲ್ಲಿ ಇಟ್ಕೋತಾ ಇದ್ರು ಯಶೋಧೆನ ಅಲ್ಲ. ಅತ್ತೆ, ನಿಮ್ಗ್ ಹೇಗ್ ನಿಮ್ ಮಗನ್ ವಂಶ ಬೆಳೆಸೋದ್ ಮುಖ್ಯನೋ, ನನಗೂ ನನ್ ಮಗನ್ ಖುಷಿನೇ ಎಲ್ಲದಕ್ಕಿಂತ ಮುಖ್ಯ. ಮತ್ ಅದಕ್ಕೋಸ್ಕರ ನನ್ ಪ್ರಕಾರ ಈ ನಿಶ್ಚಿತಾರ್ಥ ನಡಿಬೇಕು. ಪ್ರತಿಯೊಂದು ನಿನ್ನ ಪ್ರಕಾರನೇ ನಡೆಯೋಕ್ಕಾಗಲ್ಲ. ನಾನು ಇವನಿಗೆ ತಂದೆ, ಮತ್ತೆ ನನ್ನ ಪ್ರಕಾರ ಈ ಸಂಬಂಧ ಸಾಧ್ಯ ಇಲ್ಲ. ಮತ್ತೆ ನನಗೆ ನನ್ನ ಮಗನ ನಿರ್ಧಾರನೇ ಮುಖ್ಯ ಆಗತ್ತೆ, ಹೊರಗಿನವ್ರದ್ದಲ್ಲ. ಇದನ್ ಮರಿಬೇಡ, ನೀನೀಗ ಅನುಪಮ, ಬರೀ ಅನುಪಮ, ನಮ್ ಕುಟುಂಬದ ಸೊಸೆ ಅಲ್ಲ. ಹಾಗಾಗಿ ನಮ್ ಕುಟುಂಬದ ಬಗ್ಗೆ ನಿರ್ಧಾರ ತಗೊಳಕ್ಕೆ ಯಾವ ಹಕ್ಕು ನಿನ್ಗಿಲ್ಲ. ನಿನ್ನ ಬಾಳಿನ ಹೊಸ ಕಥೆ ಅಮ್ಮ, ಇಸ್ ರೈಟ್. ನಿನ್ನ ಹೆಸರು ಮುಂದೆ ಈಗ ವನ್ ರಾಜ್ ಇಲ್ಲ, ಆದ್ರೆ ಸಮರ್ಥ್ ಇನ್ನು ಸಮರ್ಥ್ ವನ್ ರಾಜ್. ಈಗ ಅರ್ಥ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಡೈವರ್ಸ್ ತಗೊಳಕ್ಕೆ ಯಾಕೆ ಹೆದರ್ತಾಳೆ ಅಂತ. ಅವಳು ಡಿವೋರ್ಸ್ಗೆ ಹೆದರೋದಿಲ್ಲ, ಡಿವೋರ್ಸ್ ಆದ್ಮೇಲೆ ಆಗೋ ಬದಲಾವಣೆಗೆ ಹೆದರ್ತಾಳೆ. ಡಿವೋರ್ಸ್ ಆದ್ಮೇಲೆ ಅವಳ ಪರಿವಾರದ ಜೊತೆ ಸಂಬಂಧ ಮಾತ್ರ ಅಲ್ಲ, ತನ್ನತನನೂ ಮುಗ್ದು ಹೋಗ್ಬಿಡುತ್ತೆ. ಅವಳ ಮಕ್ಕಳ ಜೀವನದ ಕುರಿತು ನಿರ್ಧಾರ ತಗೊಳ್ಳೋ ಹಕ್ಕನ್ನು ಕೂಡ ಕಳ್ಕೊಂಡ್ಬಿಡ್ತಾಳೆ. 25 ವರ್ಷದಿಂದ ಯಾವ ಕುಟುಂಬದಲ್ಲಿ ಯಾವ ಮನೆಯಲ್ಲಿ ಒಬ್ಬ ಒಳ್ಳೆ ಹೆಂಡತಿ, ಒಬ್ಬ ಒಳ್ಳೆ ಸೊಸೆ, ಒಬ್ಬ ಒಳ್ಳೆ ತಾಯಿ ಆಗಿದ್ನೋ. ಇವತ್ ಅವಳಿಗೆ ಹೇಳ್ತಾ ಇದ್ದಾರೆ ಈ ಪರಿವಾರದ ನಿರ್ಧಾರ ತಗೊಳ್ಳೋದಿಕ್ಕೆ ನಿನ್ಗೆ ಯಾವ ಹಕ್ಕು ಇಲ್ಲ ಅಂತ.